ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಎದುರಾಗಿದೆ ಆ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನ ಹುಡುಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಳೆದ ಹತ್ತಾರು ದಿನದಿಂದ ಪಕ್ಷದ ಒಳಗೆ ಆಂತರಿಕವಾಗಿ ಚರ್ಚೆಯನ್ನ ಮಾಡಿ ವ್ಯವಸ್ಥಿತವಾಗಿ ಜನರನ್ನ ಮುಟ್ಟಿ ಯಾವೆಲ್ಲ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 5 ಜನರ ತಂಡವನ್ನ ಮಾಡೋದ್ರ ಮೂಲಕ ಅದರಲ್ಲಿ ಒಬ್ಬ ವಕೀಲರನ್ನು ಕೂಡ ತಂಡದ ಸದಸ್ಯರನ್ನಾಗಿ ಮಾಡೋದ್ರ ಮೂಲಕ ನಮಗೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಶಕ್ತಿಯನ್ನ ತುಂಬಾ ಸಲುವಾಗಿ ನಾವು ಈ ತಂಡವನ್ನ ರಚನೆ ಮಾಡಿದ್ದೀವಿ. ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಮಠಾಧೀಶರು ಸೇರಿದಂತೆ ನಮ್ಮ ಜಿಲ್ಲೆಗಳಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಂತೆ ಎಲ್ಲರನ್ನು ಭೇಟಿ ಮಾಡೋದ್ರ ಮೂಲಕ ಜನರ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಜೊತೆಯಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೀವಿ. ಇದು ಮೊದಲನೇ ಅಂತ ಆಗುತ್ತೆ. ಅದಾದ ನಂತರ 21 ಅಥವಾ 22 ತಾರೀಕಂದು ಪ್ರತಿ ಜಿಲ್ಲಾಡಳಿತದ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ಹೋರಾಟ ಜೊತೆಗೆ ಅಹವಾಲು ಸ್ವೀಕಾರ ಮಾಡುವಂತ ಒಂದು ಚಟುವಟಿಕೆಯನ್ನು ಅವತ್ತಿಗೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಸಂಜೆ ತನಕ ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ರೈತರು ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಅವರೆಲ್ಲರನ್ನ ಆ ಒಂದು ವೇದಿಕೆಗೆ ಬರಮಾಡಿಕೊಂಡು ಅಹವಾಲನ್ನು ಸ್ವೀಕರಿಸಿ ನಾವು ಸಮಸ್ಯೆಯ ಏನೊಂದು ಗಂಭೀರತೆ ಇದೆ ಆ ಗಂಭೀರತೆಯನ್ನ ಆ ಜಿಲ್ಲಾವಾರು ಪರಾಮರ್ಶೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಮೂರನೇ ಹಂತವಾಗಿ ಏನು 3 ತಂಡಗಳನ್ನ ರಾಜ್ಯಾಧ್ಯಕ್ಷರು ನಿನ್ನೆ ಪ್ರಕಟ ಮಾಡಿದ್ದಾರೆ. ಆ 3 ತಂಡ ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡಿ ರೈತರ ಮಠಮಾನ್ಯಗಳ ಮತ್ತು ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿ ಅವರ ಸಮಸ್ಯೆಯನ್ನು ಮುಂಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಸಲುವಾಗಿ ಮತ್ತು ಹೋರಾಟ ಮಾಡುವ ಸಲುವಾಗಿ ನೈಜ ವರದಿಯನ್ನ ತರುವಂತ ಕೆಲಸವನ್ನ ಮಾಡೋದಕ್ಕೆ 3 ತಂಡಗಳನ್ನ ಮಾಡಿದ್ದೆ. ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ, ಮತ್ತೊಂದು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇರುತ್ತೆ, ಮತ್ತೊಂದು ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇರುತ್ತೆ, 3 ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ತಂಡ ಇರುತ್ತೆ, ಕೇಂದ್ರದ 3 ಸಚಿವರು ಸೇರಿದಂತೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿಯವರು ಸೇರಿದಂತೆ ಪ್ರಮುಖ ನಾಯಕರ ಒಳಗೊಂಡಂತಹ ಈ ತಂಡ ಕನಿಷ್ಠ 8 ಜಿಲ್ಲೆಗಳನ್ನ ಪ್ರವಾಸ ಮಾಡಿ ಆ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ನಾವು ಸದನದಲ್ಲಿ ಯಾವುದು ವಾಸ್ತವಿಕವಾಗಿ ಸಮಸ್ಯೆಗಳಿದೆ ಅದನ್ನ ಬೆಳಚಲ್ಲುವಂತ ಕೆಲಸವನ್ನ ಮಾಡ್ತೀವಿ. ಅದರ ಜೊತೆಯಾಗಿ ಅಧಿವೇಶನ ರಾಜ್ಯ ತಂಡದ ಪ್ರವಾಸ ಡಿಸೆಂಬರ್ 1 ವೀಕ್ ನಲ್ಲಿ ಪ್ರಾರಂಭ ಆಗುತ್ತೆ. 4ನೇ ಭಾಗ ಯಾವತ್ತು ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗುತ್ತೆ ಅವತ್ತು ಒಂದಿನ ಹಿಂದೆ ಮುಂದೆ ಬೃಹತ್ ಒಂದು ಪ್ರತಿಭಟನೆಯನ್ನ ಬೆಳಗಾವಿನಲ್ಲಿ ಹಮ್ಮಿಕೊಂಡಿದ್ದೀವಿ. 50-60 ಸಾವಿರ ಸಾರ್ವಜನಿಕರು ರೈತರನ್ನ ಸೇರಿಸಿ ಏನು ಇದೊಂದು ವಿವಾದವನ್ನು ಹುಟ್ಟಾಕಿದ್ದಾರೆ, ರೈತರಲ್ಲಿ ಆತಂಕವನ್ನು ಮೂಡಿಸಿದ್ದಾರೆ, ಅದನ್ನ ಪ್ರತಿಭಟಿಸಿ ಒಂದು ಬೃಹತ್ ಸಮಾವೇಶವನ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬೆಳಗಾವಿನಲ್ಲಿ ಹಮ್ಮಿಕೊಳ್ಳೋದಕ್ಕೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮ 5 ಜನರ ತಂಡ ಏನಿದೆ ಅದು ಈಗಾಗಲೇ ಕಾರ್ಯೋನ್ಮುಖವಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೋಬಳಿ ಮಟ್ಟದಿಂದ ಹಿಡಿದು ಪಂಚಾಯಿತಿ ಮಟ್ಟದವರೆಗೆ ಈ ಸಮಸ್ಯೆಗಳನ್ನ ಆಲಿಸಿ ಏನು ತಾಲೂಕ್ ಆಫೀಸಿಂದ ಹಿಡಿದು ಡಿಸಿ ಆಫೀಸ್ ತನಕ ಯಾವೆಲ್ಲ ಒಂದು ಹೊಸ ಏನೋ ಒಂದು ತಕರಾರನ್ನ ಎತ್ತಿದ್ದಾರೆ ಅದರ ಸಮಸ್ಯೆಯ ಅರಿವನ್ನ ಕೂಡ ರೈತರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಬೆಳಗಾವಿಯಲ್ಲಿ ಯಾವಾಗ ಪ್ರತಿಭಟನೆ ಮತ್ತೆ ಏನು ಯಾವ ರೀತಿ
ಅಧಿವೇಶನ ಯಾವತ್ತು ತಾರೀಖ್ ಫಿಕ್ಸ್ ಮಾಡ್ತಾರೆ ಅವತ್ತು ಒಂದಿನ ಆಚೆ ಇರುತ್ತೆ.